ಹಾಯ್ ಮಾಮೀಸ್, ವೆಲ್ಕಮ್ ಟು ಮೈ ಚಾನಲ್ ಪ್ರೌಡ್ ಟು ಬಿ ಎ ಮದರ್ ಅಮ್ಮ. ಈಗ ಪಾಪು ಆಗಿದ ನಂತರ ಬಾಣಂತಿಯರು ಮೊದಲು 3 ತಿಂಗಳು ಈ ತಪ್ಪನ್ನು ಮಾಡಲೇಬಾರ್ದು. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಪಾಪು ಆಗಿದ ನಂತರ ತುಂಬ ಜನ ತುಂಬ ರೀಸನ್ಸಿಂದ ಈ ತಪ್ಪನ್ನು ಮಾಡ್ತಿರ್ತೀವಿ. ಏನು ಅಂತ ಹೇಳಿದ್ರೆ, ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಆರೋಗ್ಯವಾಗಿ ಬೆಳವಣಿಗೆ ಆಗಬೇಕು, ಮತ್ತು ನಿಮಗೆ ಬ್ಲಡ್ ಎಲ್ಲ ಕರೆಕ್ಟಾಗಿರಬೇಕು, ನೀವು ಸ್ಟ್ರಾಂಗ್ ಆಗಿರಬೇಕು ಅಂತೆಲ್ಲ ಹೇಳಿ ಅಯನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಕೊಟ್ಟಿರ್ತಾರೆ. ಸೊ 9 ತಿಂಗಳು ಕರೆಕ್ಟಾಗಿ ಒಂದು ದಿನಾನೂ ಮಿಸ್ ಮಾಡದೆ ನಮ್ಮ ಪಾಪು ಚೆನ್ನಾಗಿರಬೇಕು, ಹೆಲ್ತಿಯಾಗಿರಬೇಕು ಅಂತ ಹೇಳಿ ಮಿಸ್ ಮಾಡದೆ ಯೂಸ್ ಮಾಡ್ತಾ ಬಂದಿರ್ತೀವಿ. ಆದರೆ ಒಮ್ಮೆ ನಮಗೆ ಪಾಪು ಆಗಿದ ಕೂಡಲೇ ನಾವು ಈ ಟ್ಯಾಬ್ಲೆಟ್ಸ್ನ ಹಾಕ್ಕೊಳ್ಳೋದಿಲ್ಲ. ತುಂಬ ರೀಸನ್ಸ್ ಇರುತ್ತೆ, 9 ತಿಂಗಳು ಈ ಟ್ಯಾಬ್ಲೆಟ್ಸ್ ಹಾಕ್ಕೊಂಡಿದ್ದೀವಿ ಈಗ ಬೇಡ ಅಂತ ಹೇಳಿ, ಇಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳೋದ್ರಿಂದ ಪಾಪುಗೆ ಹಾಲು ಕುಡಿಸ್ರೆ ಪಾಪುಗೆ ಏನಾದರೂ ತೊಂದರೆ ಆಗ್ಬಿಡುತ್ತೇನೋ ಅಂತ ಹೇಳಿನೂ ಸ್ಟಾಪ್ ಮಾಡಿರ್ತೀವಿ. ಇನ್ನು ಪಾಪುನ ನೋಡ್ಕೊಳ್ಳೋ ಬ್ಯುಸಿಯಲ್ಲೂ ಮರೆತು ಸಹ ನಾವು ಈ ಟ್ಯಾಬ್ಲೆಟ್ಸ್ನ ಬಿಟ್ಬಿಟ್ಟಿರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಕೆಲವ್ರಿಗೆ ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ರೆ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ಈ ರೀಸನ್ಸಿಂದ ನಾವು ಈ ಟ್ಯಾಬ್ಲೆಟ್ಸ್ನ ಹಾಕ್ಕೊಳ್ಳೋದಿಲ್ಲ. ಈ ರೀತಿ ಬಾಣಂತಂದಲ್ಲಿ ನಾವು ಈ ಕ್ಯಾಲ್ಶಿಯಂ ಮತ್ತು ಅಯನ್ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡೋದ್ರಿಂದ ನಮಗೆ ತುಂಬಾ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ಸು ಹೆಚ್ಚಾಗಿ ಇರುತ್ತೆ. ಈ ಟ್ಯಾಬ್ಲೆಟ್ಸ್ ನೀವು ಕರೆಕ್ಟಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ಹಾಲು ಚೆನ್ನಾಗಾಗುತ್ತೆ. ಸೊ ಪಾಪುಗೆ ಹಾಲು ಅನ್ನೋದು ಕರೆಕ್ಟಾಗಿ ಸರಿ ಹೋಗ್ತಿರುತ್ತೆ. ಇನ್ನೊಂದು ವಿಷಯ, ನಿಮಗೆ ನಾರ್ಮಲೇ ಆಗಲಿ ಸಿ ಸೆಕ್ಷನ್ನೇ ಆಗಲಿ ಬ್ಲಡ್ ಲಾಸ್ ಅನ್ನೋದು ಆಗಿರುತ್ತೆ. ಸೊ ಆ ಬ್ಲಡ್ ಎಲ್ಲ ಬೇಗ ರಿಕವರ್ ಆಗೋದಕ್ಕೂ ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಆ ಡೆಲಿವರಿ ಟೈಮಲ್ಲಿ ಇಲ್ಲಾಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಬೋನ್ಸ್ ಎಲ್ಲನೂ ಸ್ವಲ್ಪ ವೀಕ್ ಆಗಿರುತ್ತೆ. ಸೊ ಈ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ನೀವು ಬಳಸೋದ್ರಿಂದ ನಿಮ್ಮ ಬೋನ್ಸ್ ಎಲ್ಲನೂ ಮತ್ತು ಸ್ಟ್ರೆಂತ್ ಆಗೋದಕ್ಕೆ ಇದು ಯೂಸ್ ಆಗುತ್ತೆ. ಸೊ ಇದರಿಂದ ನಿಮಗೆ ಬ್ಯಾಕ್ ಪೇಯ್ನ್ ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ. ಮುಖ್ಯವಾಗಿ ತುಂಬಾ ಸುಸ್ತಾಗೋದು, ಬ್ಯಾಕ್ ಪೇಯ್ನ್ ಬರೋದು, ಇದೆಲ್ಲನೂ ರಿಪೀಟೆಡ್ ಆಗಿ ಈ ಬಾಣಂತನದಲ್ಲಿ ಆಗ್ತಿರುತ್ತೆ. ಸೊ ಆದಷ್ಟು ಮೊದಲು 3 ತಿಂಗಳು ಈ ಟ್ಯಾಬ್ಲೆಟ್ಸ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಲೇಬೇಡಿ. ಅಯನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಪಾಪು ಆಗಿದ ನಂತರನೂ ಮೊದಲು 3 ತಿಂಗಳು ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡಿ. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಈ ಟ್ಯಾಬ್ಲೆಟ್ಸ್ನ ಹಾಕ್ಕೊಳ್ಳಿ, ತುಂಬಾ ಯೂಸಸ್ ಇದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೇ ಒಂದು ಲೈಕ್ನ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಪ್ಲೀಸ್ ಟೇಕ್ ಕೇರ್, ಬಾಯ್.